ಶಿವಮೊಗ್ಗ ಜಿಲ್ಲೆ ಬೈಲಮಲ್ ತಾಲೂಕಿನ ಏಕಲ್ಮಡಿ ಗ್ರಾಮದಲ್ಲಿ ಸಂಕೀರ್ತನ ಯಾತ್ರೆಯನ್ನು ಹಾಗೂ ಮಾರುತಿ ದೇವಸ್ಥಾನ ಬೃಹತ್ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ತಮ್ಮ ನಮ್ಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆ ಬಗ್ಗೆ ಯಾವ ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂತಂದ್ರೆ ಸುಮಾರು ಒಂದು 48 ದಿನದ ವೃತ್ತ ಇದಾಗಿರುತ್ತದೆ 48 ದಿನ ಆಮೇಲೆ 42 ದಿನ 30 ದಿನ 21 ದಿನ ಇವತ್ತು ನಿನ್ನೆ ದಿವಸ 11 ದಿನದ ಮಾಲಾಧಾರಿಗಳು ಮಾಲಾಧಾರಣೆ ಮಾಡಿದ್ದಾರೆ ನಾಳೆ ದಿವಸ ನಮ್ಮದು ಅತಿ ಬೃಹತ್ ಒಂದು ಉಜ್ರಮಣೆ ಆದಂತ ಒಂದು ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ನಮ್ಮ ಊರದ ಒಂದ ಊರದಲ್ಲ ಪ್ರತಿ ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ತಾಲೂಕಿನ ಸುಮಾರು ಒಂದು ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳ ಮಾಲಾಧಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಊರಾಗ ವಿಶೇಷತೆ ಅಂತಂತಂದ್ರೆ ನಮ್ಮ ಎರಡು ಹನುಮಂತ ದೇವರ ದೇವಸ್ಥಾನಗಳ ಮೇಲೆ ಮುಂಬಾಗಿಲ ಮೇಲೆ ನಾವು ಏನು ಮಾಡಿದೆವು 6 ಫೂಟಿನ ಎರಡು ಕಾಂಕ್ರೀಟ್ ಹನುಮಂತ ದೇವರ ಬೃಹತ್ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದೆವು ಅದರದ ಒಂದು ಪ್ರಾಣ ಪ್ರತಿಷ್ಠಾಪನೆ ಅದರ ಜೊತೆ ಜೊತೆಗೇನೆ ನಮ್ಮದು ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ಸಂಕೀರ್ತನ ಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಏನೈತಲ್ಲ ಅತಿ ವಿಜೃಂಭಣೆ ಅಂದ ಆಚರಿಸುವಂಥ ಒಂದು ಫಂಕ್ಷನ್ ಆಗೈತಿ ಇದು ಹಿಂದುತ್ವಗಳಿಗೆ ಒಂದು ಹಿಂದುತ್ವ ಅನ್ನುವಂಥ ಒಂದು ಹಬ್ಬ ಇದು ಎಲ್ಲ ಜನರನ್ನು ಕರ್ಕೊಂಡು ಎಲ್ಲ ಜನರನ್ನು ಸಮ್ಮಿಶ್ರಣ ಮಾಡಿಕೊಂಡು ಮಾಡುವಂಥ ಹಬ್ಬ ಇದರಲ್ಲಿ ಯಾರೂ ಹೊರಗಿರೋದಿಲ್ಲ ಎಲ್ಲರೂ ಸೇರಿ ಈ ಹಬ್ಬವನ್ನು ನಾವು ಮೇಕಲ್ಮಡಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ದೂರ ದೂರ ಗ್ರಾಮಗಳಿಂದ ಕೂಡ ಬರ್ತಾ ಇದ್ದಾರೆ ಇವ ನಾಳಿನ ದಿವಸ ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರು ಯಾರ್ಯಾರು ಬರ್ತಾ ಇದ್ದಾರೆ ಗಣ್ಯಮಾನ್ಯರ ಬಗ್ಗೆ ಹೇಳಬೇಕಂತಂದ್ರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸದಾಶಿವಾನಂದ ಮಹಾಸ್ವಾಮಿಗಳು ಶಿವಾನಂದ ಬ್ರಹ್ಮಣ ಮಠ ಗದಗ ಇವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನವನ್ನು ನೀಡಲಿದ್ದಾರೆ ಅದೇ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆಗಾಗಿ ಬಸವಲಿಂಗ ಶಿವಾಚಾರ್ಯರು ಕೆಳದಿ ಹಿರೇಮಠ ಹಣಬರೆಟ್ಟಿ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಊರಿನವರೇ ನಮ್ಮ ಸ್ಥಳೀಯರೇ ಆದಂಥ ಈಗ ಮುನಿ ದೀಕ್ಷೆಯನ್ನು ಪಡೆದು ಜಗತ್ ಕಲ್ಯಾಣಕ್ಕಾಗಿ ನಿಂತಹ ಮಣಿಪ್ರಸ್ವ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಮಠ ಕಲ್ಮಠ ಚನ್ನಮ್ಮನ ಕಿತ್ತೂರು ಹಾಗೂ ದೇಶ್ನೂರು ಇವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಚಿದಾನಂದ ಮಹಾಸ್ವಾಮಿಗಳು ಕಾಳೇಶ್ವರ ಮಠ ಮಲ್ಲಾಪುರ ನೇಸರಿ ಕೂಡ ಅವರು ಕೂಡ ಆಗಮಿಸಲಿದ್ದಾರೆ ಇನ್ನು ಉದ್ಘಾಟಕರಾಗಿ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂಥ ಮಾಂತೇಶಣ್ಣ ಬ ದೊಡ್ಡಗೌಡರವರು ಕೂಡ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಕುರಿತು ಹಿಂದೂ ಶಿಮಿನಿ ಕುಮಾರಿ ಚೈತ್ರ ಅಕ್ಕ ಕುಂದಾಪುರ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮನ್ನು ಎಲ್ಲರಿಗೂ ಒಂದು ಹಿತವಚನ ಹೇಳಲಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಎಫ್ ಎಸ್ ದೊಡ್ಡಗೌಡರ ಸರ್ ಕೂಡ ಆಗಮಿಸಲಿದ್ದಾರೆ ವಕೀಲರು ಹೊಸೂರು ಅದೇ ರೀತಿಯಾಗಿ ಬಿ ಎಫ್ ಕೊಳದೂರು ಸರು ಮಾಜಿ ಜಡ್ಪಿ ಸದಸ್ಯರು ನೈಸರ್ಗಿಕ ವಿಭಾಗ ಇವರು ಕೂಡ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜು ಹಣ್ಣಿಕೇರಿ ಅವರು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ವ ಸದಸ್ಯರು ಅದೇ ರೀತಿಯಾಗಿ PKPS ಮೇಕಲ್ಮಡಿ ಇದರ ಸರ್ವ ಸದಸ್ಯರು ಅದೇ ರೀತಿಯಾಗಿ ಸಕಲ ಹಿಂದೂಪರ ಕಾರ್ಯಕರ್ತರು ಮೇಕಲ್ಮಡಿಯ ಸಮಸ್ತ ಎಲ್ಲ ಇವ್ರನ್ನ ಬಿಟ್ಟಂತೆಲ್ಲ ಎಲ್ಲ ಸಮಸ್ತ ಗುರು ಹಿರಿಯರು ಕೂಡ ಆಗಮಿಸಲಿದ್ದಾರೆ ಮಾತೆಯರು ಆಗಮಿಸಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಎಲ್ಲ ಗ್ರಾಮಗಳ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹನುಮಾನ್ ಮಾಲಾಧಾರಿಗಳು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ವಿವರಣೆ ಹೇಳಬೇಕಪ್ಪ ಅಂತಂದ್ರೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಕುಂಭಮೇಳದ ಜೊತೆ ಜೊತೆಗೆ ನಮ್ಮ ಎಲ್ಲ ಹನುಮಾನ್ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಇದಕ್ಕೆ ನಾವು ಸಂಕೀರ್ತನ ಯಾತ್ರೆ ಅಂತ ಹೇಳಿ ಕರೆಯೋದು ನಮ್ಮ ಊರಿನಲ್ಲಿ ಧರ್ಮ ಪ್ರಭಾವಣೆಗಾಗಿ ನಾವೇನು ಮಾಡ್ತೇವೆ ಜಯಘೋಷಗಳನ್ನು ಕೂಡ್ತಾ ಅದೇ ರೀತಿಯಾಗಿ ನಮ್ಮ ಧರ್ಮದ ಹಾಡುಗಳನ್ನು ಹಾಡ್ತಾ ನಾವೇನು ಮಾಡ್ತೇವೆ ಒಂದು ಊರು ಒಂದು ರೌಂಡ್ ಚಕ್ರ ಲೈನೇ ನಾವು ಹಾದು ಬರ್ತಿರ್ತೇವೆ ಅದೇ ರೀತಿಯಾಗಿ ಮಧ್ಯಾಹ್ನ 12-3 ಗಂಟೆವರೆಗೆ ಇಲ್ಲಿ ಸ್ಟೇಜ್ನಲ್ಲಿ ಮಕರ ಕಟ್ಟಿರ್ತೀವಿ ಅತಿ ವಿಜೃಂಭಣೆಯಾಗಿ ಈ ಫಂಕ್ಷನ್ ಮಾಡಲಿದ್ದೇವೆ ಈ ಎಲ್ಲ ಫಂಕ್ಷನ್ನು ಆ ಹನುಮಪ್ಪನ ಆಶೀರ್ವಾದದಿಂದ ಆ ನಮ್ಮ ದೈವದ ಆಶೀರ್ವಾದದಿಂದ ಅತಿ ಸಾಂಗವಾಗಿ ಸಾಗಲಿ ಅಂಥೇಳಿ ಆ ನನ್ನ ತಂದೆಯಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ವಿನಂತಿ ಒಂದು ಬೇಡಿಕೆ ಪ್ರಾರ್ಥನೆಯನ್ನು ಮಾಡ್ತೀನಿ ಆ ದೇವರು ನಮ್ಮನ್ನೆಲ್ಲ ಹರಸಲಿ ನಮ್ಮ ಊರನ್ನ ಅತಿ ಒಂದು ನಂದನವನವನ್ನು ಮಾಡಲಿ ಅಂಥೇಳಿ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ನಿಮಗೆ ಇಷ್ಟ ಮಾಹಿತಿ ನಾನು ಕೊಡೋಕೆ ಬಯಸ್ತೀನಿ ಇವಾಗ ನಾಳೆ ದಿವಸ ನಮ್ಮ ಹಿಂದೂ ಪ್ರೇಮಿಗಳು ಎಷ್ಟು ಜನಸಂಖ್ಯೆಯಲ್ಲಿ ಸೇರಬಹುದು ನಿಮ್ಮ ಪ್ರಕಾರ ಸುಮಾರು ಎಲ್ಲ ಊರುಗಳು ಅಂದರೆ ನಮ್ಮ ಕಿತ್ತೂರು ಭಾಗ ಮತ್ತು ಬೈಲಹೊಂಗಲ ಭಾಗ ಸವದತ್ತಿ ಭಾಗ ಈ ಕಡೆ ಗೋಕಾಕದ ಆಲ್ಮೋಸ್ಟ್ ಭಾಗದ ಎಲ್ಲ ಹನುಮಾನ್ ಮಾಲಾಧಾರಿಗಳು ಕೂಡ ಆಗಮಿಸಲಿದ್ದಾರೆ ಸುಮಾರು ಒಂದು 400-500 ಜನ ಮಾಲಾಧಾರಿಗಳು ಸೇರುವ ನಿರೀಕ್ಷೆ ಇದೆ ಅದೇ ರೀತಿಯಾಗಿ ನಾವು ಈಗ ಊರಾಗ ಪ್ರತಿಯೊಂದು ಮನೆಗೂ ಅವ್ರಿವ್ರಿಂದ ಎಲ್ಲರಿಗೂ ಕಾಯಿಗಳು ಕೊಟ್ಟವು ಮತ್ತು ಅವರಿಗೆ ನಾವು ಯಾರ ಆಕಾಂಕ್ಷಿಗಳು ಅದಾವಲ್ಲ ಅವ್ರಿವ್ರಿಂದ ಎಲ್ಲರಿಗೂ ನಾವು ಅವರು ಕಾಯಿ ಕೊಡ್ತೇವೆ ಕುಂಭ ತೊಗೊಂಡು ಬರಬೇಕಷ್ಟೇ ಅವ್ರ ನಾವು ಅವ್ರಿಗೆ ಎಷ್ಟು ಜನ ಬಂದರೂ ಅವರಿಗೆ ಕುಂಭಕ್ಕೆ ಕಾಯಿ ಕೊಡ್ತೇವೆ
ಅವರೆ ನಮ್ಮ ಈ ಎಲ್ಲಾ ಫಂಕ್ಷನ್ ಅನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಏನು ಕೇಳಬೇಕಾದರೂ ಕೇಳಬಹುದು ನೀವು